ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗಿವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗ್ ಹೇಗಿರುತ್ತೆ ರೊಟ್ಟಿ ನಮ್ಮ ಕಿಚನಲ್ಲಿ, ಒಂದೊಂದು ಸಾಮಾನಕ್ಕೂ ಬಿಡುವೇ ಇರೋದಿಲ್ಲ ಕಿಚನಲ್ಲಿ. ಬೆಳಗ್ಗೆ ಹೊತ್ತಂತೂ ತುಂಬಾ ಬ್ಯುಸಿ ಇರ್ತೀವಿ. ಒಂದು ಕಡೆಗೆ ಕಾಫಿ, ಒಂದು ಕಡೆಗೆ ನೀರು ಬಿಸಿ ಮಾಡೋದು, ಹಾಟ್ ವಾಟರ್ ಕುಡಿಯೋ ಅವ್ರಿಗೆ, ಕಾಫಿ ಮಾಡೋವಂಥದ್ದು, ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳೋದು, ಈ ರೀತಿಯಾಗಿ ತುಂಬಾ ಕೆಲಸಗಳಿರುತ್ತೆ. ಮಾರ್ನಿಂಗ್ ಒಂದು ಬ್ಯುಸಿ ಶೆಡ್ಯೂಲ್ನ ಮುಗಿಸ್ಕೊಬಿಟ್ರೆ ಬೇಗ ಬೇಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು ದಿನ ಪೂರ್ತಿ. ಸೊ ಇಲ್ಲಿ ಮಾರ್ನಿಂಗ್ ನಾನು ಇಡ್ಲಿಗೆ ನೆನೆಸಿಟ್ಟಿದ್ದೆ ನೈಟೇ, ಅದನ್ನು ನಾನಿಲ್ಲಿ ಈಗ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆಗೆ ಚಟ್ನಿ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬೇಳೆ ಸಾಂಬಾರ್ಗೆ, ಅಂದರೆ ಇಡ್ಲಿ ಸಾಂಬಾರ್ಗೆ ಬೇಳೆ ಹಾಕಿ ಒಂದು ಕಡೆಗೆ ವಿಸಿಲ್ಗೆ ಬಿಟ್ಟಿದ್ದೀನಿ. ಸೊ ವಿಸಿಲ್ ಕೂಡ ಇನ್ನೇನು 2 whistles ಆಯಿತು. ಸೊ ಅಲ್ಲಿಗೆ ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ತುಂಬಾ ಟೆನ್ಷನ್ ಇರುತ್ತೆ ಬೆಳಗ್ಗೆ ಹೊತ್ತು, ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ನಾನು ಸುಮಾರು ನನ್ನ ಚಾನಲಲ್ಲಿ ಸುಮಾರು ಸಲ ಈ ಮಾತನ್ನ ಹೇಳ್ತಾನೆ ಇರ್ತೀನಿ, ಬ್ರೇಕ್ಫಾಸ್ಟ್ ಅಂತೂ ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ತಾರೆ. ತುಂಬಾ ಹೆಲ್ತಿ ಆಗಿರೋಂಥ ಬ್ರೇಕ್ಫಾಸ್ಟ್ನ ತೊಗೊಳ್ಬೇಕು. ಎದ್ದಿದ ತಕ್ಷಣವೇ ಬಿಸಿನೀರು ತೊಗೋಬೇಕು, ಕುಡಿಬೇಕು. ಬಿಸಿನೀರು ಅಂದರೆ ತುಂಬ ವಾರ್ಮ್ ವಾಟರ್ ಇರೋವಂಥದ್ದನ್ನು, ಕೆಲವ್ರಿಗೆ ಕಾಫಿ ಕುಡಿಯೋಂಥ ಅಭ್ಯಾಸ ಇರುತ್ತೆ. ಸೊ ಈ ರೀತಿಯಾಗಿ ಒಂದೊಂದಕ್ಕೆ ಆಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಆದಷ್ಟು ಹೆಲ್ತಿ ಫುಡ್ಡನ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಈ ರೀತಿಯಾಗಿ ನಡೀತಿದೆ ಪ್ರಿಪ್ರೇಷನ್ ಮಾರ್ನಿಂಗ್ ಟೈಮ್. ಸೊ ಇದನ್ನು ನಾನು 7:30 ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದೇ ಆರ್ಲಿದು ಆಮೇಲೆ ಹಾಕೋಣ. ಸೊ ಇಡ್ಲಿ ಕೂಡ ಬೇಯ್ತಾ ಇದೆ. ಆಮೇಲೆ ನೈಟ್ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ. ಸಾಂಬಾರು ಬಿಸಿಲು ಬರಬೇಕು. ಇದು ಸ್ವಲ್ಪ ಬಿಸಿ, ಇದೆಲ್ಲ ಆರಬೇಕು. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅಷ್ಟೊತ್ತಿಗೆ ಕಾಫಿ ಕುಡಿದ್ಬಿಟ್ಟು ಬರ್ತೀನಿ. ಸೊ ಈ ರೀತಿಯಾಗಿ ನಮ್ಮ ಕಿಚನ್ ಇದೆ ಈಗ.
ಇಡ್ಲಿ ಅಂತೂ ಸ್ವಲ್ಪ ಟೈಮ್ ತೊಗೊಳತ್ತಲ್ಲ ಆಗೋದಕ್ಕೆ, ಅದಕ್ಕೆ ಫಸ್ಟು ಇಡ್ಲಿ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಫ್ರೈ ಮಾಡ್ಕೊಂಡಿರೋಂಥದ್ದನ್ನು ಚಟ್ನಿ ಸ್ವಲ್ಪ ಮಾಡೋಣ ಅಂತ ಹೇಳಿ ಚಟ್ನಿಗೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ, ಆನಿಯನ್, ಚಿಲ್ಲಿ, ಈ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಬೇಳೆ ಜೊತೆಗೆ ಇನ್ನೊಂದು ಸಲ ಕೂಗಿಸ್ಕೊಳ್ಳೋಣ. ಸೊ ಇಡ್ಲಿ ಸಾಂಬಾರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಸೊ ಇದಕ್ಕೆ ತರಕಾರಿಗಳೆಲ್ಲ ಹಾಕ್ಕೊಂಡು, ತರಕಾರಿ ಅಂದರೆ ಟೊಮೆಟೊ, ಆನಿಯನ್ ಎಲ್ಲ ಹಾಕ್ಕೊಂಡಾದ ನಂತರ ಸ್ವಲ್ಪ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿಲ್ಲ, ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಈಗ ಕುಕ್ಕರ್ ಮತ್ತು ಒಂದು ವಿಸಲ್ ಕರೆಸ್ಕೊಂಡ್ರೆ ಸಾಕು. ಒಂದು ಕಡೆಗೆ ಯೋಗೇಶ್ಗೆ ಹಾಲು ಕೂಡ ಇಟ್ಟಿದ್ದೀನಿ. ಇದು ಸ್ವಲ್ಪ ಚಟ್ನಿಗೆ ಎಲ್ಲ ಫ್ರೈ ಆಗಿದ್ದೆ, ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಒಂದು ಆನಿಯನು, ಕೊತ್ತಂಬರಿ ಸೊಪ್ಪು, ಪುದೀನ, ಕಡಲೆಬೀಜ ಮತ್ತು ತೆಂಗಿನಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ಅಷ್ಟೇ. ಇದನ್ನು ತಣ್ಣಗಾದಮೇಲೆ ರುಬ್ಕೋಬೇಕು, ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಸೊ ಗೊತ್ತಾಗುತ್ತಲ್ಲ ಎಷ್ಟು ಬೇಕು, ಯಾವ ರೀತಿ ಗಟ್ಟಿಯಾಗಿರ್ಬೇಕಾ ಅಂತ. ನಿಮಗೆ ಇಡ್ಲಿಗೆ ಸ್ವಲ್ಪ ವಾಟರಿ ಆಗಿದ್ದರೆ ಚೆನ್ನಾಗಿರುತ್ತೆ, ಅಂದರೆ ನಾವು ತುಂಬ ವಾಟರಿನೂ ಅಲ್ಲ, ತುಂಬ ತಿಕ್ಕಾಗೂ ಅಲ್ಲ, ಆ ರೀತಿಯಾಗಿ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ಚಟ್ನಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ, ಮತ್ತು ಇಡ್ಲಿ ಕೂಡ ರೆಡಿ ಆಗ್ತಾಯಿದೆ. ಸೊ ಇದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆಗೆ ಹಾಲು ಕೂಡ ಇಟ್ಟಿದ್ನಲ್ವ ಯೋಗೇಶ್ಗೆ, ಹಾಲು ಕೂಡ ಹಾರಲಿ ಅಂತ ಈ ರೀತಿ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ, ನಮ್ಮ ಗ್ರೀನ್ ಚಟ್ನಿ ರೆಡಿ ಆಯಿತು, ನೋಡ್ತಿರ್ಬೋದು ಈ ರೀತಿಯಾಗಿ ಕಾಣ್ತಿದೆ. ಸೊ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ. ಸೊ ನನಗೆ ಒಗ್ಗರಣೆ ಇಲ್ಲಾಂದರೆ ಚಟ್ನಿ ತಿನ್ನಬೇಕು ಅಂತಲೇ ಅನಿಸಲ್ಲ, ಅದೇನೂ ಗೊತ್ತಿಲ್ಲ. ಅದಕ್ಕೆ ಚಟ್ನಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಚಟ್ನಿ ಹಾಗೇ ಹಾಕ್ಕೊಂಡು ತಿಂತಾರೆ, ಅವ್ರವ್ರ ಟೇಸ್ಟ್ ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ನನ್ನ ಇಷ್ಟಕ್ಕೆ ಬಂದರೆ ನನಗೆ ಒಗ್ಗರಣೆ ಇಲ್ದಿರ ನಾನು ಚಟ್ನಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ ಕಡಲೆಬೇಳೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಿ ಚಟ್ನಿಗೆ ಹಾಕ್ಕೊಂಡ್ರೆ ನಮ್ಮ ಸಿಂಪಲ್ ಚಟ್ನಿ ರೆಡಿ ಆಯಿತು. ಚಟ್ನಿಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. 3 burner ಇರೋದ್ರಿಂದ ತುಂಬಾ ಬೇಗ ಕೆಲಸ ಮುಗಿದೆ ಕಿಚನಲ್ಲಿ ಬೆಳಗ್ಗೆ ಹೊತ್ತು. ಮೊದಲೆಲ್ಲ 2 burners ಇತ್ತಲ್ವಾ, ಸೊ ಸ್ವಲ್ಪ ನಿಧಾನ ಆಗ್ತಾಯಿತ್ತು. ಈಗ 3 ಕಡೆಗೆ 3 ಥರ ಇಡ್ಬೋದು, ಒಂದು ಕಡೆಗೆ ಕಾಫಿಗೆ, ಇನ್ನೊಂದು ಕಡೆಗೆ ಬ್ರೇಕ್ಫಾಸ್ಟ್ ಏನಾದರೂ ಅನ್ನ, ಇನ್ನೊಂದು ಕಡೆಗೆ ಸಾಂಬಾರು, ಈ ರೀತಿಯಾಗಿ ಪಲ್ಯ, ಈ ರೀತಿಯಾಗಿ ಬೇಗ ಕೆಲಸಗಳು ಮುಗಿಯುತ್ತೆ ಬೆಳಗ್ಗೆ ಹೊತ್ತು ಕಿಚನಲ್ಲಿ. ಈಗ ನೀವು ನೋಡ್ತಿರ್ಬೋದು ಗ್ರೀನ್ ಚಟ್ನಿ ಇಡ್ಲಿಗೆ ರೆಡಿ ಆಯಿತು. ಫಸ್ಟಿಗೆ ಗ್ರೀನ್ ಚಟ್ನಿ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಡೀತಿದೆ ಕಿಚನಲ್ಲಿ ಬೆಳಗ್ಗೆ. ಸೊ ಬ್ರೇಕ್ಫಾಸ್ಟಿಗಂತೂ ಇಡ್ಲಿ ಹೇಳಿ ಮಾಡಿಸ್ತಾ ಹಾಗೆ ಇರುತ್ತೆ. ಇಡ್ಲಿ, ದೋಸೆ ನಮ್ಮ ಸೌತ್ ಇಂಡಿಯನ್ಗೆ ಟಾಪ್ ಮೋಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಇಡ್ಲಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿಯಾಗಿ ಸ್ಪೂನ್ ಇಟ್ಟಾಗ ಸ್ಪೂನ್ಗೆಲ್ಲ ಅದು ಅಂಟ್ಕೋಬಾರ್ದು, ಅಂಟ್ಕೊಂಡಿಲ್ಲ ಅಂದರೆ ನಮ್ಮ ಇಡ್ಲಿ ತಿನ್ನೋದಕ್ಕೆ ರೆಡಿ ಆಗಿದೆ ಅಂತ. ಸೊ ಇನ್ನೂ ಸ್ವಲ್ಪ ಬೇಯಬೇಕು, ನೋಡ್ತಿದ್ದೀರಾ. ಮತ್ತೆ ಕ್ಲೋಸ್ ಮಾಡಿ ಲಿಡ್ನ ಬಿಟ್ಬಿಡೋಣ. ಇನ್ನೊಂದು
ಎರಡು ನಿಮಿಷ ಬಿಟ್ಟರೆ ಸಾಕು, ನಮ್ಮ ಇಡ್ಲಿ ರೆಡಿ ಆಗಿರುತ್ತೆ. ಸೊ ಯೋಗೇಶ್ ಎದ್ದೋಳೋದೇ ಲೇಟು, ಅವ್ನು ಎದ್ದೋಳೋಕ್ಕಿಂತ ಮುಂಚೆ ಇಷ್ಟು ಕೆಲಸ ಮಾಡಿರ್ಬೇಕು ನಾನು. ಅವನು ಎದ್ದ ತಕ್ಷಣ ಬರ್ತಾನೆ ಕಿಚನ್ಗೆ, ಏನಾದರೂ ಕೊಡು ತಿನ್ನೋದಕ್ಕೆ ಅಂತ ಫಸ್ಟು ಹಾಲು ಕೊಟ್ಬಿಡ್ತೀನಿ ಅವನಿಗೆ. ಅವ್ನು ಬರೋಕ್ಕಿಂತ ಮುಂಚೆ ನನ್ನದು ಕಾಫಿ ಎಲ್ಲ ಒಂದು ರೌಂಡ್ ಆಗಿರುತ್ತೆ, ಅವ್ನು ಬಂದಮೇಲೆ ಅವನಿಗೆ ಹಾಲು ಕೊಡ್ತೀನಿ. ಆಮೇಲೆ ಸ್ನಾನ ಎಲ್ಲ ಆದಮೇಲೆ ಅವನು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾನೆ. ಸೊ ಈಗ ನಾವು ಸಾಂಬಾರು ಮಾಡೋಣ ಇಡ್ಲಿಗೆ. ಸೊ ನೋಡ್ತಿರ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದೆ ನಾನು. ಈಗ ನಾನು ಮಾಡೋ ಅಂಥ ಮೆಥಡ್ ನೋಡೋಣ. ನಾನು ಈ ರೀತಿಯಾಗಿ ಟೊಮೆಟೊ ಆನಿಯನ್ಸ್ ಎಲ್ಲ ಸ್ವಲ್ಪ ತೆಗೆದು ಪ್ಲೇಟಿಗೆ ಆಡಿಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಬಿಸಿರುತ್ತಲ್ವಾ, ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು 5 ನಿಮಿಷ ಇದನ್ನು ಅದೆಲ್ಲ ತಣ್ಣಗಾಗಬೇಕು ಅಲ್ಲಿವರೆಗೂ ಅದು ತಣ್ಣಗಾದಮೇಲೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲ, ನಾವು ಕುಕ್ಕರ್ಗೆ ಆಲ್ರೆಡಿ ಹಾಕ್ಕೊಂಡಿದ್ರಲ್ಲ ಅಷ್ಟೇ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಘಮ ಘಮ ಅಂತ ಫ್ಲೇವರ್ ಬರಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈಗ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಈಗ ಉಳ್ದಂಥ ಕುಕ್ಕರಲ್ಲಿ ಇರುತ್ತಲ್ವ ನೀರು, ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಕರಿಬೇವು ಅಷ್ಟೇ ಹಾಕ್ಕೊಂಡಿರೋದು. ಸೊ ಕುಕ್ಕರಲ್ಲಿರೋಂಥ ನೀರು ಮತ್ತು ಜಾರಲ್ಲಿದ್ದಂಥ ನೀರನ್ನು ನಾವು ರುಬ್ಬಿಟ್ಕೊಂಡಿದ್ರಲ್ವ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಈ ರೀತಿಯಾಗಿ ಸಾಂಬಾರು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ, ಇಡ್ಲಿ ಜೊತೆಗಂತೂ ಸೂಪರ್ ಕಾಂಬಿನೇಷನು. ಸ್ವಲ್ಪ ತೆಳ್ಳು ಆಗಿದ್ರೇ ಚೆನ್ನಾಗಿರುತ್ತೆ ಇಡ್ಲಿಗೆ, ಯಾಕಂದರೆ ಇಡ್ಲಿಗೆ ಮಾಡ್ತಿರೋದ್ರಿಂದ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಇಡ್ಲಿ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತಲ್ವಾ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇದ್ದರೆ ಸಾಕು. ಸೊ ಇದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ. ಸೊ ಕೆಲವರು ಏನು ಮಾಡ್ತಾರೆ, ಎಲ್ಲನೂ ಹಾಕ್ಬಿಟ್ಟು ವಿಸಲ್ ಕರೆದು ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಹಾಕ್ಕೊಳ್ತಾರೆ, ಸುಮಾರು ರೀತಿಯಲ್ಲಿ ಮಾಡ್ತಾರೆ. ಇನ್ನೊಂದು ಕಡೆ ಎಲ್ಲನೂ ಬೇಳೆ ಎಲ್ಲ ಹುರಿದು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹುರಿದು ಫ್ರೈ ಮಾಡಿ ರುಬ್ಕೊಂಡು ಹಾಕ್ತಾರೆ, ಅದೊಂಥರ. ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಮಾಡ್ತಾರೆ, ಬಟ್ ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಇದೆ ಸಾಂಬಾರು ಬಂದಿತ್ತು ಅಂತ. ಸೊ ನಾವು ಹೆಂಗೆ ನಾನೇನು ಮಾಡ್ತೀನೋ ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೇನು ಸಾಂಬಾರು ರೆಡಿ ಆಯಿತು, ಇನ್ನೊಂದು ಕಡೆಗೆ ಯೋಗೇಶ್ ಇದ್ದು ಹಾಲು ಕೂಡ ಕುಡ್ದು ಸ್ವಲ್ಪ ಗ್ಲಾಸಲ್ಲಿ ಹಾಗೆ ಇಟ್ಟಿದ್ದ. ಸೊ ಬೆಳಗ್ಗೆ ಹೊತ್ತು ಮೂಡ್ ಸರಿರಲ್ಲ ಅವನಿಗೆ, ಸ್ವಲ್ಪ ಎದ್ದ ತಕ್ಷಣ ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ಆದಮೇಲೆ ಅವನೇ ನಮ್ಮ ಪ್ರಪಂಚಕ್ಕೆ ಬರ್ತಾನೆ. ಸೊ ಅವ್ನು ನಿದ್ದೆ ಮೂಡಲ್ಲೇ ಇರ್ತಾನಲ್ವಾ, ಸ್ವಲ್ಪ ಅವನಿಗೆ ಮಾತಾಡಿದ್ರೆ ಅವನಿಗೆ ಸರಿ ಹೋಗಲ್ಲ. ಸೊ ಫೈನಲ್ಲಾಗಿ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತಿದ್ದೀವಿ ಅನ್ನೋ ಟೈಮ್ಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೇನು ಇಡ್ಲಿ ಒಂದಾದರೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ನೋಡ್ತಿರ್ಬೋದು ಚಟ್ನಿ, ನನಗೆ ಗ್ರೀನ್ ಚಟ್ನಿ ಅಂದರೆ ತುಂಬಾ ಇಷ್ಟ, ಇಡ್ಲಿ ಕಾಂಬಿನೇಷನ್ಗೆ ಸಖತ್ತಾಗಿರುತ್ತೆ ಬೆಳಗ್ಗೆ ಹೊತ್ತು. ನೆಕ್ಸ್ಟು ಈ ಕಡೆಗೆ ಸಾಂಬಾರು ಕೂಡ ರೆಡಿ ಆಗಿದೆ, ತುಂಬ ಬಿಸಿ ಇದೆ ನೋಡ್ತಿರ್ಬೋದು. ಸೊ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಬೆಳಗ್ಗೆ ಹೊತ್ತು, ವಾವ್ ಸಖತ್ತಾಗಿರತ್ತಲ್ಲ. ಸೊ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸ್ಗಳಿಗೆ, ಬೆಳಗ್ಗೆ ಸ್ಕೂಲ್ಗೆ, ಮಕ್ಕಳಿಗೆ, ಆಫೀಸ್ ಹೋಗೋರಿಗೆ, ಎಲ್ಲರಿಗೂ ಮನೇಲಿರೋರಿಗೆ ಆರಾಮಾಗಿ ಈ ರೀತಿಯಾಗಿ ಹೆಲ್ತಿಯಾಗಿರೋ ಅಂಥ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಹೆಲ್ತಿಯಾಗಿರುತ್ತೆ, ಇನ್ನಷ್ಟು ಹೆಲ್ತಿ ಆಗಿ ಇಟ್ಕೊಳ್ಬೋದು. ಸೊ ಸ್ವಲ್ಪ ಸ್ಪೂನ್ನ ಇಡ್ಲಿ ತೆಗೆಯೋಂಥ ಟೈಮಲ್ಲಿ ನೀರಲ್ಲಿ ಡಿಪ್ ಮಾಡಿ ಆನಂತರ ಈ ರೀತಿಯಾಗಿ ತೆಗೆದ್ರೆ ತುಂಬಾ ಯಾವುದೇ ರೀತಿ ಕಟ್ ಆಗೋಲ್ಲ, ಎಲ್ಲೂ ಬ್ರೋಕ್ ಆಗೋಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನಮ್ಮ ಇಡ್ಲೀಸ್ ಅಂತ. ಇದೇ ರೀತಿಯಾಗಿ ಎಲ್ಲ ಇಡ್ಲೀಸ್ನು ಈ ರೀತಿಯಾಗಿ ತೆಗೆದಿಟ್ಕೊಳ್ತಿದ್ದೀನಿ. ಸೊ ಇದನ್ನು ಹಾಟ್ ಬಾಕ್ಸಲ್ಲೂ ನೀವು ಹಾಕಿ ಇಟ್ಕೊಂಡು
ತಿನ್ಬೋದು. ನಾನು ಇದರೊಳಗಡೆ ಬಿಸಿಯಾಗಿ ಈ ತಿನ್ನಬೇಕು ಅನ್ನೋ ಟೈಮ್ಗೆ ಈ ರೀತಿಯಾಗಿ ತೆಗೆದು ಆನಂತರನೇ ತಿನ್ನೋದು. ಸೊ ಅದರಲ್ಲೇ ಬಿಸಿ ಇರುತ್ತಲ್ವ, ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಹಂಗೆ ಇಟ್ಬಿಡ್ತೀನಿ. ಬೇಕಾದಾಗ ತೆಗೆದ್ಬಿಟ್ಟು ಆರಾಮಾಗಿ ಹಾಕ್ಕೊಂಡು ತಿನ್ಬೋದು ಅಂತ. ಇನ್ನೇನಿದ್ರು ಪ್ಲೇಟ್ಗೆ ಹಾಕ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡೋದಷ್ಟೇ ಈಗ ಬಾಕಿ ಇರೋದು. ತುಂಬಾ ಸಾಫ್ಟ್ಗೆ ಬಂದಿತ್ತು ನಮ್ಮ ಇಡ್ಲಿ, ಮತ್ತು ಚಟ್ನಿ ಕೂಡ ಅಷ್ಟೊಂದು ಖಾರನೂ ಇರಲಿಲ್ಲ, ಸಖತ್ತಾಗಿ ಪರ್ಫೆಕ್ಟಾಗಿತ್ತು. ಮತ್ತು ಸಾಂಬಾರಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು, ಅಷ್ಟು ತುಂಬ ಅದ್ಭುತವಾಗಿ ಬಂದಿತ್ತು ಸಾಂಬಾರ್. ಸೊ ನಿಮಗೂ ಈ ರೀತಿ ಆಗಿರೋಂಥ ಬ್ರೇಕ್ಫಾಸ್ಟ್, ಟೇಸ್ಟಿ ಆಗಿರೋಂಥ ಬ್ರೇಕ್ಫಾಸ್ಟ್ ಮಾಡಬೇಕು ತಿನ್ನಬೇಕು ಅನ್ನೋರಿಗೆ ನೀವು ನನ್ನ ಮೆಥೆಡ್ ತೋರಿಸಿದ್ನಲ್ಲ, ಆ ರೀತಿಯಾಗಿ ಫಾಲೋ ಮಾಡಿದ್ರೆ ನೀವು ಕೂಡ ಈ ರೀತಿಯಾದಂಥ ಒಂದು ಹೆಲ್ತಿ ಆಗಿರೋಂಥ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು. ಯಾರಿಗೆ ಗೊತ್ತಿರಲ್ವೋ, ಯಾರು ಕಲಿತಿದ್ದೀರೋ ಅವ್ರಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಈಗ ಕಲಿತಿದ್ದಾರೆ ಅಡುಗೆ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತಲ್ವ. ಗೊತ್ತಿರೋದನ್ನ ಒಬ್ರಿಗೆ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಅದು ಒಳ್ಳೆಯದಾಗಿರಬೇಕು, ಒಳ್ಳೆಯ ಉದ್ದೇಶ ಆಗಿರಬೇಕು ಅಂತ ಹೇಳ್ತೀನಿ. ಸೊ ಈ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಹೊರಡ್ತಿದ್ದೀನಿ, ಮತ್ತೆ ಸಿಗೋಣ ಹೊಸ ವಿಡಿಯೋಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕು ಕಮೆಂಟು ಶೇರು ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. Thank you.